ಹಲೋ ಗೈಸ್, ಇವತ್ತಿನ ಪ್ರೊ ಕಬಡ್ಡಿ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಅನ್ಬೋದು. ಇವತ್ತಿನ ಪ್ರೊ ಕಬಡ್ಡಿ ಅಪ್ಡೇಟ್ ಏನಪ್ಪಾ ಇದೆ ಅಂದರೆ, ಇವತ್ತು ಫೈನಲ್ ಪಂದ್ಯವಿದೆ. ಅದಕ್ಕೂ ಮುಂಚೆ ಪವನ್ ಶರಾವತ್ ಅವರು ಸೆಮಿಫೈನಲ್ ನೋಡೋಕ್ಕೆ ಬಂದಾಗ ನಿಮಗೆ ಬೆಂಗಳೂರು ಬುಲ್ಸ್ ಸೋಲಿಗೆ ಕಾರಣವೇನು ಅಂತ ತಿಳಿಸಿದ್ದಾರೆ. ಏನಪ್ಪ ಕಾರಣ ಅಂತ ತಿಳ್ಕೊಳ್ಳೋದಾದರೆ, ಬೆಂಗಳೂರು ಡಿಫೆನ್ಸ್ ಅವರು ಪ್ಲ್ಯಾನ್ ಮಾಡಿರಲಿಲ್ಲ. ಯಾರಿಗೆ ಅಂದರೆ ರಜನೀಶ್ ಅವ್ರಿಗೆ ಪ್ಲ್ಯಾನ್ ಮಾಡಿರಲಿಲ್ಲ. ಅವರು ಚೆನ್ನಾಗಿ ಆಡಿದ್ರು, ಸೂಪರ್ ಟೆನ್ ಕೂಡ ಗಳಿಸಿದ್ರು. ಅದಕ್ಕೋಸ್ಕರ ಅವ್ರನ್ನ ಪ್ಲ್ಯಾನ್ ಮಾಡದೆ ಇಡಬೇಕಾಗಿತ್ತು. ಅವ್ರು ಅನ್ಎಕ್ಸ್ಪೆಕ್ಟ್ ಆಗಿಟ್ಟಿದ್ದರು. ಯಾಕೆ ಅಂದರೆ, ಫಸ್ಟ್ ಮ್ಯಾಚ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಬೆಂಗಳೂರು ಬುಲ್ಸ್ ಮೇಲೆ ಆಡಿದಾಗ ಅವರು ಬರೀ 2 ಪಾಯಿಂಟ್ ತೊಗೊಂಡಿದ್ರು. ಅಂದ್ಕೊಂಡಿರಲಿಲ್ಲ ಕೋಚ್ ರಣವೀರ್ ಸಿಂಗ್ ಅವರು ಅವ್ರು ಆಡಿಸ್ತಾರೆ ಅಂತ. ಅದಕ್ಕೋಸ್ಕರ ಅವ್ರಿಗೆ ಪ್ಲ್ಯಾನ್ ಮಾಡಿರಲಿಲ್ಲ. ಪ್ಲ್ಯಾನ್ ಮಾಡಿದ್ದೆಲ್ಲ ನಿಮಗೆ ಅರ್ಜುನ್ ಜೈಸ್ವಾಲ್ ಅವ್ರಿಗೆ ಪ್ಲ್ಯಾನ್ ಮಾಡಿದರು. ಅದಾದಮೇಲೆ ಡಿಫೆನ್ಸಿಗೆ ಅನ್ಎಕ್ಸ್ಪೆಕ್ಟೆಡಾಗಿ ಬಂದು ಟ್ಯಾಕಲ್ನ ಹೊಡೆದ್ರು, 10 ಪಾಯಿಂಟ್ಗಳನ್ನ ಟ್ಯಾಕಲ್ ಹೊಡೆದಿದ್ದಾರೆ. ಅದಕ್ಕೋಸ್ಕರ ಅವ್ರನ್ನೂ ಅನ್ಎಕ್ಸ್ಪೆಕ್ಟೆಡಾಗಿ ತೊಗೊಂಡ್ರು. ಭರತ್ ಕೂಡ ಅವ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿತ್ತು. ಅದಕ್ಕೋಸ್ಕರ ಬೆಂಗಳೂರು ಬುಲ್ಸು ಸೋತಿದೆ ಅಂತ ಹೇಳಿದ್ರು.